ನೋಡು, ಮಂತ್ರ ಕಲಿತವ ತಂತ್ರಿ, ತಂತ್ರ ಕಲಿತವ ಮಂತ್ರಿ. ಇಲ್ಲಿ ಯಾಕೆ ಉಪಯೋಗ ಮಾಡಿದಂತ? ಅದೇ ನನ್ನ ರಾಮ ಮನುಷ್ಯ ಅಂತ ನೀ ಹೇಳಿದೆಯಲ್ಲ, ನರಗ ಪೌರುಷ ಇತ್ತು ಮತ್ತೆ. ಹೌದು, ರಾಮನನ್ನು ಮನುಷ್ಯ ಮನುಷ್ಯ ಅಂತ ಹೇಳ್ತಿ, ತಾಯಿ ಹೆತ್ತ ಮಗನಿರಬಹುದು, ಒಬ್ಬನನ್ನು ತಂದೆ ಅಂತ ಕರೆಯುವ ಸ್ಥಿತಿಯು ಬಂದಿರಬಹುದು, ಹೆಂಡತಿಗೆ ಗಂಡರೂ ಹೌದು. ಹೆಂಡತಿಗೆ ಗಂಡನಾದ ತಕ್ಷಣ ರಾಮ ದೇವರಲ್ವಾ? ಹೇಗೆ ಹೆಂಡತಿಗೆ ಗಂಡತ ದೇವರು? ಯಾಕೆ ರಾಮ ದೇವರಿಗೆ ಪಾರ್ವತಿ ಈಶ್ವರ ದೇವರಿದ್ದಾರೆ. ಅಲ್ಲಲ್ಲ, ನಿನ್ನ ಮಗಳನ್ನು ಮದುವೆಯಾದ ಈಶ್ವರ ದೇವರ ಎಂತದ್ದು ಅಂತ? ಯಾಕೆ ಅವ ದೇವರ ಮನುಷ್ಯರ? ಯಾಕೆ ಈಶ್ವರನ ಬಗ್ಗೆ ನಿನಗೇನು ವಿರೋಧ? ಅಲ್ಲ, ಹೆಂಡತಿಗೆ ಗಂಡ ಎನ್ನುವ ನೆಲೆಯಲ್ಲಿ ದೇವರಲ್ಲ ಅಂತ ಹೇಳುವುದಿದ್ರೆ ನಿನ್ನ ಮಗಳಿಗೆ ಗಂಡನಾಗಿ ನಿನ್ನ ಮನೆಯಲ್ಲೇ ಇರುವ ಈಶ್ವರ ಎಂತದ್ದು ಅಂತ ಪ್ರಶ್ನೆ ಬರ್ತದೆ. ನಾ ಯಾಕೆ ಹೇಳ್ತೇನೆ ಗೊತ್ತಾ? ಈಗ ಈಶ್ವರ ಯೋನಿಯ ಮೂಲಕ ಹುಟ್ಟಿದ್ದ? ಅಲ್ಲ, ಇವ ಎಲ್ಲಿ ಹುಟ್ಟಿದ್ದು? ಎಲ್ಲಿ ಹುಟ್ಟಿದ್ದು? ಯೋನಿಯ ಮೂಲಕ ಎಲ್ಲ ಹುಟ್ಟಿದ್ದೆ. ಋಷಿಕಲ್ಪರಾಗಿ, ಮಂತ್ರಕಲ್ಪರಾಗಿ, ದೇವಕಲ್ಪರಾಗಿ ಹುಟ್ಟಿದಂತಹ ರಾಮ ಕೇವಲ ತಾಯಿ ಹೆತ್ತ ಮಗ ಎನ್ನುವಂತಹ ಸಂಕುಚಿತವಾದ ಭಾವದಿಂದ ಲೆಕ್ಕ ಮಾಡುವುದು ಬೇಡ. ನೀವು ದೇವ ನಿರ್ಮಿತ ಪಾಯಸ, ದೇವಕಲ್ಪದಲ್ಲೇ ಹುಟ್ಟಿ ಬಂದಿರುವಂತಹ ರಾಮ ಪ್ರಪಂಚದಲ್ಲಿ ಎಲ್ಲವೂ ಹೌದು. ತನ್ನೈ ಜತಿ ತನ್ನೈ ಜತಿ ತದ್ದೂರೆ ತದ್ದಂತಿಕೆ ತದಂತರಸ್ಯ ಸರ್ವಸ್ಯಾತ್ಯ ಬಾಹ್ಯತ. ನಿನ್ನಂತವನು ನನ್ನಂತವನು ಹೇಳಿದ್ದಲ್ಲ, ಕ್ರಾಂತದರ್ಶಿಗಳಾದಂತಹ ಮುನಿ ಮನೀಷಿಗಳೇ ಹೇಳಿದ ಪರಮ ಸತ್ಯ ಇದು. ಸಪ್ತ ಋಷಿಗಳೇ ಆದಿಯಾಗಿ ಒಪ್ಪಿದಂತಹ ಸತ್ಯ. ವಿಶ್ವಾಮಿತ್ರ ವಶಿಷ್ಠರು ಅಂತ ಹೇಳಿದ್ರೆ ಎಣ್ಣೆ ಸೀಗೆಯ ಹಾಗೆ, ಉತ್ತರ ಧ್ರುವ ದಕ್ಷಿಣ ಧ್ರುವದ ಹಾಗೆ. ಅಂತಹ ವಿರೋಧಿಗಳಾದರೂ ರಾಮನ ಜೀವನದಲ್ಲಿ ಸುಮುಖರಾಗಿದ್ದಾರೆ, ಏಕಪತ್ಯವನ್ನು ಸಾಧಿಸಿದ್ದಾರೆ. ಅಂತಹ ಕಾಲಘಟ್ಟದಲ್ಲಿ ರಾಮನಿಗೆ ಪಾಪ ಉಂಟು ಅಂತ ಹೇಳ್ತೀಯ? ಮನುಷ್ಯನಾಗಿ ತನ್ನದ್ದಾಗಿರುವಂತಹ ನಡೆಯಲ್ಲಿ ಶುಚಿತ್ವವನ್ನು ಕಾಯ್ದುಕೊಳ್ಳಬೇಕು ಎನ್ನುವಂತಹ ಉದ್ದೇಶದಲ್ಲಿ ಪಾಪ ಶಂಕಾ ನಿವಾರಣೆ, ಪಾಪವೇ ಉಂಟು ಅಂತಲ್ಲ, ಬ್ರಾಹ್ಮಣನಾದವನನ್ನು ಕೊಂದರೆ ಬ್ರಾಹ್ಮಣನಾದವ ನಮ್ಮ ಕೈಯಲ್ಲಿ ಸತ್ತರೆ ಇಂಥದ್ದನ್ನು ಮಾಡಬೇಕು ಅಂತ ನಿನ್ನೆಲ್ಲ ಹೇಳ್ತಾರೆ. ಆದ್ರೆ ಬೇಕಾಗಿ ಮಾಡುವುದಲ್ಲ, ದೋಷ ಪರಿಹಾರಕ್ಕೆ ಮಾಡುವುದಲ್ಲ, ಅಲ್ಲ ಮಾಡಬೇಕಾಗ್ತದೆ ಅಂತ ಶಾಸ್ತ್ರದಲ್ಲಿ ಬರೋದಕ್ಕೆ ನೀವು ಮಾಡುವುದಲ್ಲ. ಪ್ರಪಂಚದಲ್ಲಿ ಕೆಲವು ಸಲ ನಾವು ದೇವರಿಗೆ ಬಟ್ಟೆ ಕೊಡ್ತೇವೆ, ದೇವರಿಗೆ ಯಜ್ಞೋಪವೀತ ಕೊಡ್ತೇವೆ, ದೇವರಿಗೆ ನಾವು ತಾಂಬೂಲ ಕೊಡ್ತೇವೆ. ಷೋಡಶ ಪೂಜೆಯಲ್ಲಿ ಪೂಜೆ ಮಾಡುವವರಿಗೆ ಗೊತ್ತಿದ್ದ ಸತ್ಯ ಇದು. ಏನು ದೇವರಿಗೆ ಬಟ್ಟೆ ಕೊಡ್ಲಿಕ್ಕೆ ನೀನು ಅಥವಾ ದಾನ ಒಬ್ಬ ಪೂಜೆ ಮಾಡುವವ ಯಾಕೆ ಕೊಡ್ತಾನೆ? ಅವರ ಭಾವಕ್ಕನುಗುಣವಾಗಿ ಅವ ಕೊಡ್ತಾರೆ. ಉಪಚಾರ ಭಕ್ತರಾದವರು ಭಗವಂತನನ್ನು ಹೀಗೆ ಕಂಡುಕೊಳ್ತಾರೆ, ಎರಡು ಕೈ ಎರಡು ಕಾಲು ಎರಡು ಕಣ್ಣು ಹೀಗೆ ಬಿಂಬಿಸಿದ್ರೆ ಹಾಗೆ. ಪೂಜಕನಾದವ ಪೂಜಾ ವಸ್ತುವನ್ನು ಹೇಗೆ ಕಲ್ಪಿಸ್ತಾನೋ ಹಾಗೆ. ನಮ್ಮ ದೇವರಿಗೆ ಮೂರು ಕಣ್ಣು. ಗಣಪತಿ ದೇವರನ್ನು ನಾವು ಆರಾಧಿಸುವಾಗ ಒಂದು ಸೇರು ಅಕ್ಕಿ ಒಂದು ತೆಂಗಿನಕಾಯಿಯೂ ಸಾಕಾಗ್ತದೆ, ಸಾಕಿಗೆ ಸಾಕಾಗ್ತದೆ. ಹಾಗಾದ್ರೆ ನಾವು ಕಲ್ಪಿಸುವಲ್ಲಿ ಇರುವಂತದ್ದು ದೇವರು ಅಂತ ಹೇಳಿದ್ರೆ, ಗಣಪತಿ ಅಂತ ಹೇಳಿದ್ರೆ ಒಂದು ಸೇರು ಅಕ್ಕಿಯ, ಗಣಪತಿ ಅಂತ ಹೇಳಿದ್ರೆ ಒಂದು ತೆಂಗಿನಕಾಯಿಯ, ಕಲ್ಪಿಸಿದ ಹಾಗುಂಟು. ಹಾಗಾದ್ರೆ ಭಗವಂತ ಅಂತ ನಾವು ಅವರನ್ನು ಕಲ್ಪಿಸಿದ್ದೇವೆ. ನಮ್ಮ ಇಚ್ಛಾಶಕ್ತಿಯನ್ನು ಪ್ರೋತ್ಸಾಹಿಸುವುದಕ್ಕೆ ಭಗವಂತನಾದ ರಾಮನೇ ಇದ್ದಾನೆ. ಹಾಗಾದ್ರೆ ಶಿವನೇ ಹರನ, ಶಿವನದಾದಂತಹ ವಿಶಿಷ್ಟತೆಯನ್ನು ನೀನು ತಿಳಿದುಕೊಳ್ಳಬಹುದಿತ್ತು. ಬ್ರಹ್ಮನ ಕಪಾಲವನ್ನು ತೆಗೆದ, ಭಿಕ್ಷಾ ಪಾತ್ರ ಹಿಡಿದು ಬೇಡಲಿಲ್ವ? ಬೇಡಿದ್ದಾನೆ. ಯಾಕೆ ಬೇಡಿದ? ಯಾಕೆ ಅಂತ ಅವನಲ್ಲೇ ಕೇಳಬೇಕು, ನಾವಿಬ್ರು ಹೋಗುವ. ಬೇಡ, ನಿನ್ನ ಒಳಗಿದ್ದಾರಲ್ಲ, ಹೊತ್ತಿದ್ರೆ ನೀನು ಮತ್ತೆ ಕೇಳವರಲ್ಲಿ, ಬದುಕು ಉಳಿದ್ರೆ ಮತ್ತೆ ಕೇಳು. ನಾ ಯಾಕೆ ಹೇಳಿದೆ ಗೊತ್ತ? ಪ್ರಪಂಚಕ್ಕೆ ಇಂಥದ್ದೊಂದನ್ನು ಒಬ್ಬ ಮಾಡಿದ ಅಂತ ಇದ್ರೆ ಪ್ರಾಯಶ್ಚಿತ ಹೀಗೆ ಅಂತ ದೇವಾನು ದೇವತೆ ಪರಿಹಾರ. ನದೇವ ಚರಿತಂ ಚರೇತ್, ದೈವ ಸಂಭೂತರಾಗಿ ಹುಟ್ಟಿದವರ ಬಗ್ಗೆ ನಾವು ವಿಮರ್ಶಿಸಕೂಡದು. ನಿನ್ನ ಕಾಮದ ಕಣ್ಣಿಗೆ ಅಥವಾ ನಿನ್ನದಾದಂತಹ ಕಾಮನೆಯ ಕಣ್ಣಿಗೆ ಏನೆಲ್ಲ ಕಾಣ್ತದೆ ಅಂತ ನನಗೆ ಗೊತ್ತಿಲ್ಲ. ಇನ್ನಾದ್ರೂ ಹೇಳ್ತೇನೆ, ಹೋದದ್ದು ಹೋಯ್ತಲ್ಲ, ಉಳಿದದ್ದಾದ್ರೂ
ಉಳಿದು ಉಂಟಲ್ಲ, ನೀ ಕಪ್ಪ ಕೊಡು, ಜೀವಂತ ಉಳಿ, ನಿನ್ನ ಶ್ರೇಯಸ್ಸು ಪ್ರೇಯಸ್ಸು ಎಲ್ಲ ಒಟ್ಟಿಗೆ ಸಿಕ್ತ. ನಮ್ಮ ಮಕ್ಕಳನ್ನು ಕೊಂದಾಗಿದೆ, ಇನ್ನು ನಿನ್ನೇ ಕೊಡುವುದು. ಅಂತಹ ದಿನ ಶರಣರು ಶರಣರು.